ಅವರಿಬ್ರು ರಸ್ತೆ ಬದಿಯಲ್ಲಿ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದರು. ತನ್ನ ವ್ಯಾಪಾರಕ್ಕೆ ಅಡ್ಡ ಬರ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ನೇಹಿತರ ಜೊತೆ ಸೇರಿ ಅವನನ್ನ ಕೊಂದು ಮುಗಿಸಿದ್ದ. ಬಿಸ್ನೆಸ್ ವಿಚಾರದಲ್ಲಿ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅನ್ನೋದಕ್ಕೆ ಈ ಸ್ಟೋರಿ ಸಾಕ್ಷಿಯಾಗಿದೆ ನೋಡಿ. ನವೆಂಬರ್ 13ನೇ ತಾರೀಕು ರಾತ್ರಿ ಸುಮಾರು 10 ಗಂಟೆ ಸಮಯ ಬೆಂಗಳೂರಿನ ಜಯನಗರ ಫೋರ್ಟ್ ಬ್ಲಾಕ್ ನ ಬಸ್ ನಿಲ್ದಾಣದ ಬಳಿ ಸೈಯದ್ ಅಸ್ಲಾಂ ಎಂಬಾತನ ಕೊಲೆ ನಡೆದು ಹೋಗಿತ್ತು. ಸೈಯದ್ ಅಸ್ಲಾಂ ಜಯನಗರದ ರಸ್ತೆ ಬದಿಯಲ್ಲಿ ಬಟ್ಟೆ ಅಂಗಡಿಯನ್ನ ಇಟ್ಟುಕೊಂಡು ಮಾರಾಟ ಮಾಡುತ್ತಿದ್ದ. ಇನ್ನಿತನ ಅಂಗಡಿ ಪಕ್ಕದಲ್ಲೇ ಮೊಹಮ್ಮದ್ ಶಂಶೀರ್ ಎಂಬಾತ ಕೂಡ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದ. ಇಬ್ಬರು ಒಂದೇ ಬಗೆಯ ಬಟ್ಟೆ ವ್ಯಾಪಾರಿಗಳಾಗಿದ್ದರಿಂದ 2 ವರ್ಷಗಳ ಹಿಂದೆ ಇಬ್ಬರಿಗೂ ಜಗಳ ನಡೆದಿತ್ತು. ಆ ಜಗಳ ನಡೆದ ನಂತರವೇ ಈ ಸೈಯ ಶಂಶೀರ್ಗಿಂತಲೂ ಕಡಿಮೆ ಬೆಲೆಗೆ ಬಟ್ಟೆಗಳನ್ನು ಮಾರಾಟ ಮಾಡೋಕೆ ಮುಂದಾಗ್ತಾನೆ. ಇದರಿಂದ ಕೋಪಗೊಂಡ ಶಂಶೀರ್ ತನ್ನ ಸ್ನೇಹಿತರೊಂದಿಗೆ ಸೇರಿ ನವೆಂಬರ್ 13ನೇ ತಾರೀಕು ಸೈಯದ್ ಅಸ್ಲಾಂನನ್ನ ಕೊಂದು ಮುಗಿಸಿದ್ದ. ಈ ಹಲ್ಲೆಯಲ್ಲಿ ಸೈಯದ್ ಅಸ್ಲಾಂ ಅನ್ನೋರು ಮೃತಪಟ್ಟಿದ್ರು. ಈ ಘಟನೆಗೆ ಸಂಬಂಧಿಸಿದಂತೆ ನಾವೊಂದು ಕೊಲೆಗೆ ಪ್ರಯತ್ನ ಮತ್ತು ಆರ್ಮ್ಸ್ ಆಕ್ಟ್ ಅಲ್ಲಿ ಒಂದು ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದೀವಿ. ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಪತ್ತೆ ಮಾಡಲಿಕ್ಕೆ ಜಯನಗರ ಉಪವಿಭಾಗದ ACP ಅವರ ನೇತೃತ್ವದಲ್ಲಿ ಮತ್ತು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಅವರುಗಳ ತಂಡಗಳನ್ನು ಮಾಡಿದ್ದೀವಿ. ಈ ತಂಡಗಳು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಜಯನಗರ ಪೊಲೀಸರು ಅವತ್ತು ಅಕ್ಕಪಕ್ಕದ ಅಂಗಡಿಯವರನ್ನ ವಿಚಾರಣೆ ಮಾಡುತ್ತಾರೆ. ಈ ವೇಳೆ ಕೊಲೆಗಾರ ಯಾರು ಅನ್ನೋದು ಪೊಲೀಸರು ಗೊತ್ತಾಗುತ್ತೆ. ತಕ್ಷಣ 2 ವಿಶೇಷ ತಂಡಗಳನ್ನು ರಚನೆ ಮಾಡಿದ ಪೊಲೀಸರು ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಬಂಧಿಸಿದ್ದಾರೆ. ಠಾಣೆಗೆ ಕರೆದಂದ ಪೊಲೀಸರು ಕೊಲೆಗೆ ಕಾರಣ ಏನು ಅನ್ನೋದನ್ನ ವಿಚಾರಣೆ ಮಾಡ್ತಾರೆ. ಆಗಲೇ ಸೈಯದ್ ಕೊಲೆಗೆ ಕಾರಣ ಏನು ಅನ್ನೋದು ಬಯಲಾಗಿತ್ತು. ಈ ಕೊಲೆಗೆ ಕಾರಣ ನೋಡ್ಲಿಕ್ಕೆ ಹೋದ್ರೆ ಯಾರು ಮೃತಪಟ್ಟಿದ್ದಾರೆ ಸೈಯದ್ ಅಸ್ಲಾಂ ಅಂತ, ಅವರು ಕೂಡ ಈ ಫುಟ್ಪಾತ್ ಮೇಲೆ ಬಟ್ಟೆ ವ್ಯಾಪಾರಿ ಮಾಡ್ತಾರೆ. ಅದೇ ರೀತಿ ಆರೋಪಿ ಶಂಶೀರ್ ಕೂಡ ಬಟ್ಟೆ ವ್ಯಾಪಾರಿ ಕೆಲಸ ಮಾಡ್ತಾ ಇದ್ದ. ಅದರಲ್ಲಿ ಅವರಿಬ್ಬರಿಗೆ ಸ್ಥಳದ ವಿಚಾರವಾಗಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಅದೇ ರೀತಿ ಬಿಸ್ನೆಸ್, ಇವನು ಬಟ್ಟೆ ವ್ಯಾಪಾರ ಮಾಡಬೇಕಾದ್ರೆ ಅವನು ಬರುವ ಕಸ್ಟಮರ್ಸ್ಗಳಿಗೆ ಕಡಿಮೆ ದರ ಕೂಗಿ ಅವನಿಗೆ ಅಟ್ರಾಕ್ಟ್ ಮಾಡ್ತಾ ಇದ್ದ. ಹೀಗಾಗಲಿ ವೈಮನಸ್ಸು ಇವರಿಬ್ಬರಲ್ಲೂ ನಡುವೆ ಉಂಟಾಗಿರುತ್ತೆ. 2 ವರ್ಷಗಳಿಂದ ಸೈಯದ್ ಕೊಲೆಗೆ ಸಂಚು ರೂಪಿಸಿದ್ದ ಪಾತಕಿಗಳು ಕೊನೆಗೂ ಆತನನ್ನ ಕೊಂದು ತಮ್ಮ ಸೇಡು ತೀರಿಸಿಕೊಂಡಿದ್ದಾರೆ. ಒಟ್ಟಾರೆ ಬಟ್ಟೆ ವ್ಯಾಪಾರದ ವಿಚಾರಕ್ಕೆ ಕೊಲೆ ಮಾಡಿ ಸಿಕ್ಕಿಬಿದ್ದ ಪಾತಕಿಗಳು ಈಗ ಜೈಲು ಗಂಬಿ ಏಡುತ್ತಿದ್ದಾರೆ. ಪಾತಕಿಗಳು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲೆ ಕೆಳಗೂ ನುಸುಳುಬಲ್ರು ಅನ್ನೋದಕ್ಕೆ ಈ ಕೇಸ್ ಸಾಕ್ಷಿಯಾಗಿದೆ. ಪಾತಕಿ ಎಲ್ಲೇ ಅಡಗಿದ್ರು ನಾವು ಬಿಡಲ್ಲ ಅನ್ನೋದನ್ನ ಬೆಂಗಳೂರು ಪೊಲೀಸರು ಮತ್ತೆ ಸಾಬೀತು ಮಾಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.